HSRP ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳೋದ್ರಿಂದ ಒಂದು ಅನುಕೂಲಗಳು ಏನಪ್ಪ ಅಂತ ಹೇಳಿದ್ರೆ, ಒಂದು ದೇಶಕ್ಕೆ ಒಂದು ನಂಬರ್ ಪ್ಲೇಟ್ ಅನ್ನೋದು ಮೊದಲನೇದು. ಎರಡನೇದು ಕಳ್ಳತನವಾಗತಕ್ಕಂಥದ್ದು ಕಮ್ಮಿ ಆಗ್ತದೆ. ಹೆಂಗೆ ಅಂತೇಳಿ, ಈ ನಂಬರ್ ಪ್ಲೇಟ್ ಇದ್ದಂಥದ್ದನ್ನು ತೆಗೀಲಿಕ್ಕೆ ಆಗೋದಿಲ್ಲ, ಮತ್ತು ಆ ಇಂಜಿನ್ ನಂಬರ್ ಚಾಸಿ ನಂಬರ್ ಹೊಡಿತಿದ್ದಾಗೇನೆ ಪ್ರತಿಯೊಂದು ದಾಖಲೆಗಳು ಅದ್ರಲ್ಲಿ ಬಂದ್ಬಿಡ್ತದೆ. ಮತ್ತು ಆ ನಂಬರ್ ಪ್ಲೇಟಲ್ಲಿ ಒಂದು 12 ಅಂಕದ ಏನಿದೆ ಅಂತ ಹೇಳಿದ್ವಿ, ಆ 12 ಅಂಕೆ ನಂಬರು RTO ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಎರಡರಲ್ಲೂ ಸಹ ಅದಿರ್ತದೆ. ಆ 12 ಅಂಕೆ ನಂಬರ್ನ ಹೊಡೆದ್ಬಿಟ್ರೆ ಸಾಕು, ನಮಗೆ ಯಾವ ಗಾಡಿ ಇದು, ಯಾರ ನೇಮಸ್ ರನ್ನಿದೆ, ಇದು ಯಾರ ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಇಲ್ಲ FC ರನ್ನಿಂಗ್ ಇದೆ, ಪ್ರತಿಯೊಂದು ದಾಖಲೆಗಳು ಅದನ್ನು ನಮಗೆ ಶೋ ಆಗುತ್ತೆ. ಮೂರನೇದೇನಪ್ಪ ಅಂತ ಹೇಳಿದ್ರೆ, ಈ ಇಲ್ಲಿಗಲ್ ಆಗಿ ನಿರ್ತಕ್ಕಂಥ ಅಂದ್ರೆ ಹೇಳಿದ್ರೆ, ಒಂದು ನಂಬರ್ ಗಾಡಿ ನಂಬರ್ ಇನ್ನೊಂದು ಗಾಡಿಗೆ ಹಾಕೊಂಡಿರ್ತಾರೆ. ಆ ಗಾಡಿ ಹಾಕೊಂಡು ಒಂದೇ ನಂಬರ್ ಗಾಡಿ ಪ್ಲೇಟಲ್ಲಿ 3-4 ಗಾಡಿಗಳು ರನ್ ಆಗ್ತಾ ಇರ್ತವೆ. ಈಗ ಅದೆಲ್ಲವೂ ಸಹ ನಿಂತು ಹೋಗ್ತದೆ, ಒಂದೇ ನಂಬರ್ ಪ್ಲೇಟ್ ಬರ್ತದೆ, ಅದು ಶೋರೂಮ್ಗೆ ಪ್ರಿಂಟೆಡ್ ಆಗಿರಬೇಕು. ಶೋರೂಮ್ ಅಲ್ಲದೆ ಬೇರೆ ಕಡೆಯಿಂದ ಫಿಟ್ ಮಾಡಿಕೊಂಡು ನಂಬರ್ ಪ್ಲೇಟ್ಸಿದ್ರೆ ಅದು ನೋಡಿದಾಗ ಪೊಲೀಸರು ಬಹಳ ಸುಲಭವಾಗಿ ಅದನ್ನು ಕಂಡುಹಿಡಿತಾರೆ, ಇದು ಒರಿಜಿನಲ್ ಗಾಡಿ ಅಲ್ಲ, ಇದು ಕಳ್ಳತನವಾಗಿರ್ತಕ್ಕಂಥ ಗಾಡಿ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಕಂಡುಹಿಡಿಯೋದಕ್ಕೆ ಪ್ರಮುಖವಾದಂಥ ಒಂದು ಸಾಧನ ಅಂದರೆ HSRP ನಂಬರ್ ಪ್ಲೇಟ್ ಆಗಿದೆ.